हलो गाइस, इंडिया वर्सस् पाकिस्तान मत नाड़े पंदे नड़ीये वीक्षक इंडिया वर्सस् पाकिस्तान पंद के भारत तंड के दिग्गज आटगार एंट्री को अंतो रवींद्र जडेजा इंजुरी आगे रोल आउट आ रवींद्र जडेजा जगह बंदी वस आटगार यार अंतर गा वीडियोदल नमेंगे तल्सको बर्तनी सूपर आगे प्लेयर बौली बैटिंग फील्डिंग कूड़ू जई अन्सको प्लेयर इंडिया वर्सस् पाकिस्तान मोदन पंद्य टीम इंडिया सख्त आड़ू ईद विकेट भर्जरी जयभेरी बार ಆದ್ಮೇಲೆ ಹಾಂಗ್ಕಾಂಗ್ ತಂಡದ ವಿರುದ್ಧ ಕೂಡ ಆಡಿದ್ರು, ಹಾಂಗ್ಕಾಂಗ್ ಪಾಕಿಸ್ತಾನ ತಂಡದ ವಿರುದ್ಧ ಕೂಡ ಆಡಿದ್ರು. ಅದಾದ್ಮೇಲೆ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಬಿದ್ದಿದ್ದು ರವೀಂದ್ರ ಜಡೇಜಾ ಅವರು ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ ಅಂತ. ಇದೀಗ ರವೀಂದ್ರ ಜಡೇಜಾ ಅವರಿಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಯಾರಪ್ಪ ಅಂತ ಕೇಳಿದ್ರೆ ಅಕ್ಸರ್ ಪಟೇಲ್ ಅಂತ ಹೇಳ್ಬೋದು. ವೀಕ್ಷಕರೆ, ಟೀಮ್ ಇಂಡಿಯಾಗೆ ಅಕ್ಸರ್ ಪಟೇಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆನ್ಗೆ ಬರುವ ಸೂಚನೆಗಳು ಹೆಚ್ಚಾಗಿದೆ. ಇವರು ಮೂರು ಥರದ ಬ್ಯಾಟ್ಸ್ಮನ್ಗಳು, ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಥರದ ಸಖತ್ತಾಗಿ ಮಾಡ್ತಾರೆ. ಸೇಮ್ ಜಡೇಜಾ ಯಾವ ಥರ ಇದೆಯೋ ಅದೇ ಥರ ಇವರು ಆಡೋದು. ಆದರೆ ಕಂಪ್ಯಾರಿಸನ್ ಮಾಡೋದು ಬೇಕಾಗಿಲ್ಲ. ಜಡೇಜಾ ಲೆವೆಲೇ ಬೇರೆ, ಇವ್ರ ಲೆವೆಲೇ ಬೇರೆ. ಒಟ್ಟಿನ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಇವರನ್ನು ಟೀಮ್ ಇಂಡಿಯಾ ತಂಡಕ್ಕೆ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಟೀಮ್ ಇಂಡಿಯಾ ತಂಡಕ್ಕೆ ದೀಪಕ್ ಚಹರ್ ಅವ್ರನ್ನ ತೊಗೊಬೋದಾಗಿತ್ತು. ಅಕ್ಷರ್ ಪಟೇಲ್ ಕೂಡ ಒಂದು ವೇಳೆ ಬೆಸ್ಟ್ ಪಿಕ್ ಅಂತ ಹೇಳ್ಬೋದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯಕ್ಕೆ ನಿಮ್ಮ ಪ್ರಕಾರ ನಿಮ್ಮ ಪ್ಲೇಯಿಂಗ್ ಲೆವೆನ್ನ ಕಮೆಂಟ್ ಮಾಡ್ತಾ ಬನ್ನಿ. ಇಂಡಿಯಾ ಪಾಕಿಸ್ತಾನ್ ವಿರುದ್ಧ ಆರಾಮಾಗಿ ಗೆಲ್ಲಲಕ್ಕೆ ಕಷ್ಟ ಇದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫಸ್ಟ್ ಮ್ಯಾಚನ್ನು ನೋಡಿದ್ರೆ ಯಾವ ಥರ ಟಕ್ಕರ್ ಕೊಟ್ಟರು ಪಾಕಿಸ್ತಾನ್ ಅಂತ, ಆದರೆ ಎರಡನೇ ಪಂದ್ಯದಲ್ಲಿ ಟಕ್ಕರ್ ಕೊಡ್ತಾರೆ. ನಾವು ಪಾಕಿಸ್ತಾನ್ ತಂಡದ ವಿರುದ್ಧ ಗೆದ್ದರೆ ಸಾಕು, ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡ್ತೀರಿ ಅಂತ ಅನ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.